श्री गुरुभ्यो नमः। संगीत सागरमश्चैव साहित्यभूषणं ततः लिंग पूजा सदानंदम वंदे पंचाक्षर पुट्टराज गुरु एल्लरिगू शरणु शरणार्थिगळु। बहळ जन मातादतर समय बंदाग मातादतिरतर एल्लरू एनंतार अंतंद्रे हुट्टिसिदाव हुल्लु मेसुदल्ल अदु ಅವು ಒಂದಲ್ಲ ಒಂದು ರೀತಿಯಿಂದ ನಮ್ಮನ್ನು ಕಾಪಾಡ್ತಾನ ಅನ್ನುವಂಥ ಭಾವ ಬಹಳಷ್ಟು ಜನರೊಳಗೆ ಐತಿ. ಮತ್ತು ಹಂಗೆ ಅನ್ನೋರು ಹೋದಾರ ಅಲ್ಲ ಹಂಗಿಲ್ಲ, ಅದು ಹೆಂಗೆ ಭಗವಂತ ಬಂದು ನಮ್ಮನ್ನು ಕಾಯ್ತಾನ, ಅದು ಹೆಂಗೆ ನಮಗೆ ಉಣಿಸ್ತಾನ ಅನ್ನೋರು ಅದಾರ. ಹಂಗೆ ಹೋದಾರ ಹಿಂಗೆ ಹೋದಾರ ಜನ. ಹಿಂಗೆ ಒಂದು ಊರಾಗ ಒಂದು ನಾಲ್ಕು ಜನ ಕಟ್ಟಿ ಕುಂತಿದ್ರು, ಮಾತಾಡ್ತಿದ್ರು, ಮಾತಾಡ್ಕೋತ ಮಾತಾಡ್ಕೋತ, ಏನಪ್ಪ ನಮ್ಮ ಊರಿಗೆ ಮಳಿ ಬೆಳಿ ಭಾಳ ಚಲೋ ಆಗೈತಿ, ಅದೇನು ನಮ್ಮ ಕೈಯಾಗಿಲ್ಲ, ಎಲ್ಲ ಅವನ ಕೈಯಾಗೈತಿ, ಅವ ಇದ್ದಲ್ಲೇ ಇಷ್ಟೆಲ್ಲ ಊರು ಸಮೃದ್ಧಿಯಿಂದ ಐತಿ ಅಂತ ನಾಲ್ಕು ಮಂದಿ ಹಿರಿಯರದ್ರ ಒಬ್ಬ ಒಂದ. ಅವರು ಉಳಿದ ಮೂರು ಮಂದಿ ಹೌದು ಅವ್ರು ಖರೆ ಐತಿ ನೀ ಅಂದದ್ದು ಎಲ್ಲ ಖರೆ ಐತಿಪ್ಪ, ನೀನಂತೇಳಿ ಇದೆಲ್ಲ ಖರೆನೇ ಐತೆ, ಹೌದು ಎಲ್ಲ ಅವಂದ ಇದೆ ನಮ್ದೇನದು ಅಂತ ಅಂದ್ರು. ಅದ್ರ ಒಬ್ಬ ಕುಂತಿದ್ದ ಅಲ್ಲೇ ಒಬ್ಬ ಅವಂದ ಹುಚ್ಚಿಡದತ್ ನಿಮಗ ಅಂದ ಇವ್ರಿಗೆ ನಾಲ್ಕು ಮಂದಿ. ಯಾಕೆ ಹುಚ್ಚಿಡದತ್ ನಿಮಗ ಅಂತಂದ್ರ ದೇವರದಾನಂತ ಅವ ಬರ್ತಾನಂತ ಇದನ್ನೆಲ್ಲ ಅವನ ಮಾಡ್ಯಾನಂತ ಅಂತಿರಲ್ಲ ಇದು ಸುಳ್ಳು, ಅವನ ಉಣಿಸ್ತಾನ ಅಂತ ಅಂತಿರಲ್ಲ ನೀವು, ಹುಟ್ಟಿಸಿದವ ಹುಲ್ಲು ಮೇಯಿಸಂಗಿಲ್ಲ, ಏನರ ಮಟ್ಟ ಯಾವ್ದೋ ರೂಪಗಳಿಗೆ ಬಂದು ಉಣಿಸ್ತಾನ ಅಂತಿರಲ್ಲ, ಎಲ್ಲಿ ಬಂದಾನಪ್ಪ ತೋರಿಸಿದ ಹ್ಯಾಂಗ ಒಬ್ರು ಅಂದ. ಇವರಂದ್ರು ನಿನಗ ತಮ್ಮ ಅದರ ಅನುಭವ ಇಲ್ಲ ಅದಕ್ಕೆ ಅಂತೀನಿ, ನೀನು ನಮಗೆ ಅದರ ಅನುಭವ ಐತಿ ಅದಕ್ಕೆ ನಾವು ದೇವ್ರು ಅದಾನಂತೀವಪ್ಪ. ಅವ ಅಂದ ನೀವೇನು ಹೇಳಿದ್ರು ನಿಮ್ಮ ಮಾತನ್ನ ಕೇಳೋದಿಲ್ಲ, ದೇವರು ಇಲ್ಲ ಇಲ್ಲ ಅಂದ್ರೆ ಇಲ್ಲ ಅಂದ. ದೇವ್ರಿಲ್ಲ ಅವ ಹೆಂಗೆ ಬಂದು ಉಣಿಸ್ತಾನೆ ನಿಮಗೆ, ಹಂಗಾರೆ ಉಣಿಸ್ತಾನ ನನಗೆ ಅಂದಿವ ವಾದ ಮಾಡವ ಉಣಿಸ್ ಹಂಗಾರೆ ನನಗೆ ಉಣಿಸ್ತಾನ ನನಗೆ. ಏ ನೀ ನೋಡ್ಬೇಕಂದ್ರೆ ಅವ ಉಣಸೇ ಉಣಿಸ್ತಾನ ನಿನಗಂತ ಇವ್ರು ಅಂದ್ರು. ಅವನ ಮೇಲೆ ನಂಬಿಕೆ, ಅವನ ಮೇಲೆ ಅಪಾರ ಭಕ್ತಿ ಇವ್ರಿಗೆ ಏನು ಮಾಡಿತು, ಉಣಿಸ್ತಾನ ಅನ್ನುವಂಥದ್ದನ್ನು ಹೇಳುವಂಗೆ ಮಾಡಿಸ್ತು. ಇವಂಗೆ ಅವನ ಮೇಲೆ ಭಕ್ತಿ ಇಲ್ಲ, ಇವ ಏನಂದ ಅವ ಇಲ್ಲ ಅವ ಬಂದು ಉಣಿಸು ಭಾಳ ದೂರ ಉಳಿತು ಅಂದ. ಅವ ಉಣಿಸೋದು ಖರೆ ಆಗಿತ್ತು ಅಂದ್ರೆ ಇವತ್ತು ಉಣಿಸ್ಬೇಕಂದಿವ, ಏ ಉಣಿಸ್ತಾನ ಅದು ಹಂಗಾರೆ ಇಪ್ಪತ್ನಾಲ್ಕು ತಾಸು ನಿಮ್ಗೆ ಟೈಮ್ ಕೊಡ್ತಿಲ್ಲ, ಆ ಇಪ್ಪತ್ನಾಲ್ಕು ತಾಸಿನಾಗ ಬಂದು ಉಣಿಸ್ಬೇಕವ ನನಗೆ ಉಣಿಸ್ಲೇವ ಹಂಗಾರೆ ದೇವ್ರ ಅದ ನಂತಿನ ಅಂದ. ಹಂಗ ಆಗ್ಲಪ್ಪ ಇಪ್ಪತ್ನಾಲ್ಕು ತಾಸಿನಾಗ ದೇವ್ರ ಬಂದು ನಿನಗೆ ಉಣಿಸ್ತಾನ ಅಂತ ಇವ್ರು ಅಂದ್ರು. ಅವ ಹಂಗಾರೆ ನೋಡೋಣಂತ ಅವ ಅಂದ. ಅಟ್ಟಂದು ಇವ್ರ ಮನೆ ಕಡೆ ಹೊಂಟ್ರು. ಇವನು ತಲೆಯಾಗ ಉಳಿದಿತ್ತಲ್ಲ ಉಣಿಸ್ತಾನ ಬಂದೆ ಅಂತ ಇವ್ರು ಹೇಳಿದ್ರು, ಇವನು ತಲೆಯಾಗ ಬಂದು ಉಳಿತು, ಮತ್ತೆ ಎಲ್ಲರ ಬಂದು ಯಾರು ಉಣಿಸಿಗಿಸ್ಯಾರ ನನಗೆ ಅನ್ನೋದು ಇವ್ನು ಸಾಂಗ್ತ ಸೋಲ್ಬಾರ್ದ ಇವ್ರು ಇದ್ರಿಗೆ ಅಂತಿವ. ಅದಕ್ಕೆ ಏನು ಮಾಡ್ಬೇಕು ಹಂಗಾರೆ ಎಲ್ಲರ ಅಡವಿಗೆ ಹೋಗ್ಬಿಡ್ಬೇಕು ನಾನು. ಒಂದು ಅಡವಿಗೆ ಹೋದ ದೊಡ್ಡದೊಂದು ಗಿಡ ಮತ್ತು ಕೆಳಗಿದ್ರೆ ಯಾರು ಬಂದು ಏನಾರು ಕೊಟ್ಟಿಗಿಟ್ಟಾರ ಉಣ್ಣಪ್ಪ ತಿನ್ನಪ್ಪ ಅಂತ ಹೇಳಿ ಬಂದವನ ವಿಚಾರ ಮಾಡಿ ದೊಡ್ಡ ಗಿಡ ಆ ಗಿಡದ ಮೇಲೆ ಹೋಗಿ ಕೂತು ಬಿಟ್ಟ ಸುಮ್ಮ ಉಣಿಸ್ಬಾರ್ದು ಇವಂಗೆ ಯಾರೋ ಅಂತೀವ. ಹೋಗಿ ಮೇಲೆ ಕುಂತ ಅಲ್ಲಿಗೆ ಆ ಅಡವಿಗೆ ಯಾರು ಬಂದ್ರು ಕುರಿಗಾರ ಕುರಿ ಕಾಯವರು ಕುರಿ ಹಿಡ್ಕೊಂಡು ಬಂದ್ರು. ಅವರು ಒಂದು ನಾಲ್ಕು ಜನ ಇದ್ರು ಅವ್ರು ಕುರಿ ಕಾಯವರು, ಆ ಕಡೆ ಒಂದಿಷ್ಟು ಕುರಿ ಈ ಕಡೆ ಒಂದಿಷ್ಟು ಕುರಿ ಅಲ್ಲಲ್ಲಲ್ಲೇ ತಗೊಂಡು ಬಂದರು. ಅವನ ಅಲ್ಲಲ್ಲಲ್ಲೇ ಬಿಟ್ಟರು, ಬಿಟ್ಟು ಬಂದವ್ರ ಎಲ್ಲಿ ಬಂದರು ಅಂದ್ರೆ ಇವೇನು ಕುಂತಿದ್ನಲ್ಲ ಮೇಲೆ ಗಿಡ ಆ ಗಿಡದ ಕೆಳಗೆ ಬಂದು ಇವ್ರು ಕುಂತು ಹೊಸು ನಾಲ್ಕು ಮಂದಿ. ಮಧ್ಯಾಹ್ನ ಹೊಟ್ಟೆ ಹೆಸ್ಬಿಟ್ಟಿತ್ತು ಉಣ್ಬೇಕು ಅಂತ ಇವ್ರ ಮನಸ್ಸಿನಾಗ ಬಂತು ಕುರಿ ಕಾಯವ್ರಿಗೆ. ಬುತ್ತಿ ಬಿಚ್ಚಿದ್ರು ಬುತ್ತಿಯಾಗ ಮತ್ತೆ ಅದ್ರಾಗ ಹಾಕ್ಕೊಳಕ್ಕೆ ಏನಿದ್ದಿಲ್ಲ, ಅಲ್ಲೇ ಆಡಿನ ಮರಿವು ಹಾಲು ಹಿಂಡಿದ್ರು ಅದನ್ನು ತೊಗೊಂಡು ಬಂದರು. ಅದನ್ನು ತೊಗೊಂಡ್ಬಂದು ಏನು ಮಾಡಿದ್ರು ಕಾಸಾಕಿಟ್ರು, ಅಲ್ಲೇ ಒಂದು ಮೂರು ಕಲ್ಲಿಟ್ಟು ಅದರ ಮೇಲೆ ಒಂದು ಡಬರಿ ಇಟ್ಟು ಹಾಲು ಹಾಕಿ ಅದನ್ನು ಬೆಂಕಿ ಮಾಡಿ ಕಾಸಾಕಿಚ್ಚಿದ್ರು. ಅದು ಕಾಯಕ್ಕೆ ಹತ್ತು, ಅದು ಕಾಯೋದ್ರಾಗಣ ಇವು ಕುರಿ ಮರಿ ಸುಮ್ಮನೆ ಇರಬೇಕಲ್ಲಿ ಇವು ಇವು ಅತ್ತಗೊಂದು ಇತ್ತಗೊಂದು ಜಿಗಿದಾಡ್ಕೊಂತ ಹೊಂಟ್ಬಿಟ್ಟಿವು. ಇವ್ರಿಗೆ ಕುರಿಗಾರಿಗೆ ಅದ ಆಸ್ತಿ ಅಲ್ಲ, ತಡಕನ ಎದ್ದವರು ಅದನ್ನು ಬಿಟ್ಟರು ಹಾಲು ಕಾಯಿಸೋದನ್ನು ಬಿಟ್ಟರು. ಓಸು ಮಂದಿ ಆ ಕಡೆ ಒಬ್ಬ ಈ ಕಡೆ ಒಬ್ಬ ಆ ಕಡೆ ಒಬ್ಬ ಓಸರು ನಾಲ್ಕು ಮಂದಿ ಓಡಿ ಹೋಗ್ಬಿಟ್ರು ಕುರಿ ಹಿಡ್ಕೊಂಡು ಬರ್ಬೇಕಂತೆ. ಓಡಿ ಹೋಗಿ ಇವರು ಕುರಿ ಹಿಡ್ಕೊಂಡು ಬರಕ್ಕೆ ಹೋದ್ರು
ಹಾಲು ಇಲ್ಲಿ ಕುದಿಯಕ್ಕೆ ಹತ್ತಿತ್ತು, ಕತ 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 ಕುದಿಯಕ್ಕೆ ಹತ್ತಿತ್ತು. ಮತ್ತದು ಉಕ್ಕು ಬರುದಲ್ಲ ಕುದ್ದಿಂದ. ಬುತ್ತಿ ಬಿಚ್ಚುದನ್ನ, ಹಾಲು ಹಿಡ್ಕೊಂಡ್ಬಂದು ಹಾಲು ಕಾಯ್ಸಾಕಿಡುದನ್ನ ಯಾರು ನೋಡಿದ್ರು ಅಂದ್ರೆ ಇವಾಗ ಕುಂತಿದ್ನಲ್ಲ ಮೇಲೆ, ದೇವ್ರಿಲ್ಲ ನಾವು, ಇವ ಮೇಲಿದ್ದ ಅವ ನೋಡಿದ, ಎಲ್ಲ ನೋಡಿದ್ದ. ಇನ್ನೇನು ಹಾಲು ಉಕ್ಕಿ ನೆಲದ ಪಾಲಕ್ಕವ ಇವು ಅಂತ ಗೊತ್ತಾತ ಅವನು. ಹೊಟ್ಟೆಯಾಗ ಸಂಕಟ ಆತ ಇವನಿಗೆ, ಯಾರಿಗೆ ಮೇಲಿದ್ದ. ಪಾಪ ಕುರಿಗಾರು ಬಂದು ಬುತ್ತಿ ಬಿಚ್ಚಾವು, ಹಾಲು ಹಿಂಡಿ ಹಾಲು ಕಾಯ್ಸಾಕಿತ್ತಾವು. ಇನ್ನ ಅವ್ರು ಹಿಡ್ಕೊಂಬರೋದ್ರಾಗನ ಹಾಲು ಅಷ್ಟು ನೆಲದ ಪಾಲಕ್ಕು, ಇನ್ನೇನು ಉಡ್ಬೇಕು ಅವ್ರು ಪಾಪ ಇಷ್ಟು ಅಡವ್ಯಾಗ ಹೊಟ್ಟೆ ಮತ್ತೆ ಹಂಗೆ ಇರ್ಬೇಕಾಗತ್ತ. ಅವ್ರು ಬ್ಯಾಡ ತಡಿ, ನಾವು ಬರೋದ್ರಾಗ ಹಿಡಿದು ಅದನ್ನ ಒಂದಿಷ್ಟು ಕೆಳಗಿಟ್ರಾತ ಅಂತ ಹೇಳಿ ದಡಕ್ನ ಹಿಡಿದು ಬಂದು ಆ ಉಕ್ಕು ಬರ್ತಿತ್ತಲ್ಲ ಉಕ್ಕಿ ಚರಿ ಹೋಗುವಂತ ಹಾಲನ್ನ ಕಾಯಬೇಕಂತ ಹೇಳಿ ಹಿಡಿದು ಬಂದವನ ಆ ಡಬರಿ ತಂದು ಕೆಳಗೆ ಇಳಿಸಿದ. ಇಟ್ಟವನ ಅದ ಮೇಲೆ ಒಂದು ಮುಚ್ಚಳ ಮುಚ್ಚಿ ಮ್ಯಾಲ ಹೋಗ್ಬಿಟ್ಟ. ಎಲ್ಲೇ ಗಿಡದ ಮ್ಯಾಲ ಹೋಗಿ ಕುಂತ್ಬಿಟ್ಟು ಮೊದಲು ಹೆಂಗ್ ಕುಂತಿದ್ದ ಹಂಗ ಕುಂತ. ಇವ್ರು ಕುರಿ ಎಲ್ಲ ಹಿಡ್ಕೊಂಬಂದ್ರು, ಹಿಡ್ಕೊಂಬಂದು ಸೀದ ಎಲ್ಲಿಟ್ಟಿದ್ರು ಬುತ್ತಿ ಇಟ್ಟಿದ್ರಲ್ಲ ಅಲ್ಲಿಗೆ ಬಂದ ಸೀದ. ಆ ಬುತ್ತಿ ಅಂತೇಳಿ ಬಂದು ಬುತ್ತಿ ಬಿಚ್ಚಿದ್ದನ್ನು ನೋಡಿದ್ರು, ಬುತ್ತಿ ಬಿಚ್ಚಿ ಹೋಗಿದ್ರು ಇವ್ರ ಅದನ್ನು ನೋಡಿದ್ರು. ಮತ್ತೆ ಹಾಲಿನ ಡಬರಿ ಒಲಿ ಮ್ಯಾಗ ಇಟ್ಟಿದ್ರಲ್ಲ, ಹಾಲಿನ ಡಬರಿ ಕಡೆ ಕಣ್ಣು ಹಾಸ್ತಾರ, ಹಾಲಿನ ಡಬರಿ ಒಲಿ ಮ್ಯಾಗ ಇದ್ದಿಲ್ಲ, ಕೆಳಗಿತ್ತು ಅದ್ರ ಮೇಲೆ ಒಂದು ಮುಚ್ಚಿತ್ತು. ಇವ್ರಿಗೆ ಸಂಶಯ ಬಂತು, ಅಲ್ಲ ನಾವು ಹೋಗ್ಬೇಕಾದಾಗ ಹಾಲಿನ ಡಬರಿ ಒಲಿ ಮ್ಯಾಗ ಇಟ್ಟಿವಿ, ಹಾಲು ಕಾಯಕತ್ತಿದ್ದು, ಮತ್ತಿದನ್ನ ಯಾರ ಕೆಳಗಿಡಿದ. ಮತ್ತೆ ಇಳಿಯೋದಲ್ಲ, ಅದನ್ನ ಕೆಳಗಿಳಿಸೋದಲ್ಲ, ಅದ್ರ ಮ್ಯಾಗ ಯಾರ ಮುಚ್ಚ, ಯಾರ ಏನೋ ಮಾಡ್ಯಾರ ಇದನ್ನ. ಹಂಗಾರೆ ಈ ಹಾಲಿನಾಗ ಯಾರ ಏನ ಹಾಕ್ಯಾರ ಅಂದ್ರೆ ವಿಷ ಇಷ್ಟ ಹಾಕಿರ್ಬೇಕಿದ್ರ. ನಮ್ಮನ್ನ ಸಾಯಿಸ್ಬೇಕು, ನಮ್ಮನ್ನ ಕೊಲ್ಲಬೇಕಂತ ಯಾರ ಐಡಿಯಾ ಮಾಡ್ಯಾರಿದ್ರಿ. ಯಾರದ್ರ ಹಂಗಾರ ಅಂತ ಅತ್ತಾಗಿತ್ತಾಗ ನಾಲ್ಕು ಮಂದಿ ಕಣ್ಣು ಹಸಿದ್ರು, ಯಾರು ಕಂಡಿಲ್ಲ. ಅದ್ರಾಗ ಒಬ್ಬ ಭಾಳ ಶಾಣೆ ಇದ್ದ, ಅವರೆಲ್ಲರ ಕೆಳಗೆ ನೋಡ್ತಿದ್ರು, ಒಬ್ಬವ ಯಾರು ಇರ್ಬಹುದು ಅಂತ ಹಂಗ ಮ್ಯಾಲ ನೋಡ್ದ ಕಣ್ಣು ಹಾಸ್ಟ. ಯಾವಾಗ ಇವಾಗ ಕೆಳಗಿದ್ದ ಕುರಿಗಾರ ಒಬ್ಬವ ಮ್ಯಾಲ ನೋಡಿದ, ಅವ ಕುಂತಿದ್ದ ಹಿಂಗ ಕಣ್ಣು ಬಿಟ್ಕೊಂಡು ಇವ್ರನ್ನ ನೋಡಕ್ ಹತ್ತಿದ್ದ. ಅವ ಇವ ಅವನ ನೋಡಿದ, ಅವ ಇವನ್ ನೋಡ್ದ. ಇವನ್ ತಲೆಯಾಗ ಬಂತು, ಬಾ ಮಗನ ಕೆಳಗಂತಿವ ಕೆಳಗಿದ್ದ. ಇವ್ರಿಗೆ ಹೇಳ್ದ ಮೂರು ಮಂದಿಗೂ, ಲೇ ಅಲ್ಲೇ ನನ್ನ ಮ್ಯಾಲೆ, ಅವನ ಏನ ಮಾಡ್ಯಾನ ಇಳಿದ್ರು ಅವನು ಕೆಳಗೆ. ಹೊಸರು ಸಿಟ್ಟ ಮಾಡಿ ಕೆಳಗೆ ಇಳಿಸಿದ್ರು, ಇಳಿದು ಬಂದಿವ. ಕರೆ ಹೇಳು ಏನು ಹಾಕಿದ್ರ. ನಾ ಏನೂ ಹಾಕಿಲ್ರಿ ಅಂದವ. ಕರೆ ಹೇಳು ಸುಳ್ಳು ಹೇಳ್ಬಿಡ, ಇಲ್ರಿ ಒಟ್ಟ ಏನೂ ಹಾಕಿಲ್ರಿ ನಾನು, ವಿಷ ಹಾಕಿಲ್ಲ ಮಗರ ನೀ, ಇಲ್ರಿ ಇಲ್ರಿ ವಿಷ ಹಾಕಿಲ್ಲ ನಾನು. ಇಲ್ಲ ನೀ ವಿಷ ಹಾಕಿದ್ರ ಅದನ್ನ ಇಲ್ಲಿ ಹಾಕಿ ನೀ ಅಲ್ಲಿ ಮ್ಯಾಲೆ ಹೋಗ್ಕೊಂತೀಯ ಅಂದ್ರೆ ನಾವು ಇದನ್ನ ಮುಂದೆ ಸಾಯ್ತೀವಿ, ಸತ್ಯದ ಒಟ್ಟು ಕುರಿ ಹೊಡ್ಕೊಂಡು ಹೋಗ್ಬೇಕಂತ ಮಾಡಿ ನೀ, ಇಲ್ರಿ ಸತ್ಯ ಹೇಳಕತ್ತೀನಿ. ಇವ್ರು ಕೇಳಿಲ್ಲ, ಅವ ಇದ್ದ ಸತ್ಯ ಹೇಳಿದ್ರು ಇವ್ರಿಗೆ ಅರ್ಥ ಆಗ್ಲಿಲ್ಲ. ಹಂಗಾರೆ ಉಣ್ ಮಗ ನಾನು, ಯಾವಾಗ ಇವ್ರು ಉಣ್ಣಂದ್ರು ಇವ ಅಂದ, ಅವ್ರ ಮಾತು ನೆನಪಾಗಿ ಬಿಡ್ತು. ದೇವ್ರು ಹಂಗೆ ಉಣ್ಸಾಗರ ಮಗನ ನಿನಗೆ ಮೆಟ್ಟಿಲೆ ಹೊಳಗೆ ಉಣಿಸ್ತಾನಂದಿದ್ರ ಅವರು, ಅವ್ರ ಮಾತು ನೆನಪಾತು. ದಡಕ್ನ ಇವ ಅಂದ, ನಾ ಉಣ್ಣದ್ರಿ, ಉಣ್ಣ ಸುದ್ದಿನೇ ತಗೊಳ್ರಿ ನೀವು ಅಂದಿವ. ಯಾಕೆ ಉಣ್ರು ದೇವ್ರದಂತ ಅರ್ಥ ಆಗತ್ತಲ್ಲ. ಇಲ್ಲ ಉಣ್ಬೇಕು ನೀನು ಅಂದ್ರೆ, ನೀನು ಇದ್ರಾಗ ವಿಷ ಹಾಕಿಲ್ಲ ಅಂದ್ರೆ ನೀವು ಉಣ್ತಿದ್ದಂಗೆ ಅಂದು ನಾಲ್ಕು ನಾಲ್ಕು ಹೇಳಿ ಪಟ್ಟು ಪಟ್ಟು ಬಡದು ಅವನಿಗೆ ಉಣಿಸಿದ್ರು. ಒಂದೊಂದು ತುತ್ತಿಗೊಮ್ಮೆ ಒಂದು ತುತ್ತಿಗೊಮ್ಮೆ ಇವಂಗ ಶಿವ ನೆನಪಾಕಿದ್ನಂತ. ಬಾಬಾಬಾಬಾ ಹೆಂಗ್ ಉಣಿಸಾಕತ್ತಿಂದಲ್ಪ ದೇವ್ರು ಅಂತ ಮಾಡಿ ಹಣಮಪ್ಪ ಆತು. ಉಂಡ ಹೊಡೆ ತುಂಬಿತು, ಮನೆಗೆ ಬಂದ, ಊರಿಗೆ ಬಂದ, ಇವ್ರು ಕುಂತಿದ್ರು ದಾರ್ಯಾಗ. ಯಾಕಪ್ಪ ಮಾರಿ ಹಣಮಪ್ಪ ಐತಿ, ದೇವ್ರು ಭೇಟಿ ಆದಪ್ಪ ಅಂದಿವ. ಹೆಂಗ ನೀವು ಹೇಳಿದ ಖರೆ ಐತಪ್ಪ, ದೇವ್ರು ಯಾವುದೋ ರೂಪದಾಗ ಬಂದು ನಾ ಅಡವ್ಯಾಗ ಹೋಗಿ ಕುಂತರು ಬಂದು ನನಗೆ ಹಂಗೆ ಉಣಿಸ್ಲಿಲ್ಲ, ಹೊಡೆದ ಉಣಿಸಿದ. ಆ ದೇವ್ರು ಸಾಮಾನ್ಯ ಅಲ್ಲಪ್ಪ, ದೇವ್ರು ಅದಾನ ಅದಾನ, ಅದಕ್ಕೆ ನಾವೆಲ್ಲರೂ ಅವ ಅದಾನ ಅನ್ನುವಂಥ ಭಾವ ಇಟ್ಕೊಂಡು ಬದುಕು ಮಾಡೋಣ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಎಲ್ಲರಿಗೂ ಶರಣು ಶರಣಾರ್ಥಿ.